ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯ ಮನುಷ್ಯತ್ವವನ್ನೇ ಮರೆತು ಬಿಡ್ತಾನೆ, ಮೃಗೀಯ ರೀತಿ ವರ್ತಿಸ್ತಾನೆ. ಆದರೆ ಇಲ್ಲೊಬ್ಬ ಕರುಣಾಮಯಿ ಯುವಕ ಮಾನವೀಯತೆ ಮೆರೆತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಯಾರು ಅಂತೀರಾ? ಬನ್ನಿ, ಇಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ನಾವು ತೋರಿಸ್ತಾ ಇರೋ ಈ ಸ್ಟೋರಿಯಲ್ಲಿ ಎರಡು ಆಯಾಮಗಳಿವೆ. ಒಂದು ಕಡೆ ಮಾನವೀಯತೆಯನ್ನೇ ಮರೆತ ಆಟೋ ಡ್ರೈವರ್, ಇನ್ನೊಂದು ಕಡೆ ಆಪತ್ ಬಾಂಧವನ ರೀತಿ ಬಂದ ಕರುಣಾಮಯಿ ಯುವಕ. ಮೊನ್ನೆ ಅಂದರೆ ಕಳೆದ ಮೇ 30ರಂದು ಮೂಡಬಿದ್ರೆಯ ಜೈನ್ಪೇಟೆ ಬಳಿ ನಡೆದುಕೊಂಡು ಹೋಗ್ತಾ ಇದ್ದ ವೃದ್ಧೆಯೋರ್ವರಿಗೆ ಆಟೋ ಚಾಲಕ ಗುದ್ದಿ ಹೋಗ್ತಾನೆ. ಈ ಘಟನೆ ಅಮಾನವೀಯ, ಹೇಯ ಕೃತ್ಯ ಮತ್ತು ಖಂಡನೀಯ. ಇಂಥ ಕುಕೃತ್ಯ ಮಾಡಿದ ಆಟೋ ಚಾಲಕ ಆ ವೃದ್ಧೆಯನ್ನು ಆಸ್ಪತ್ರೆಗೂ ಸೇರಿಸಲಿಲ್ಲ, ಕೆಳಗಿಳಿದು ಆ ವೃದ್ಧೆಗೆ ಏನಾಯಿತು ಅಂತ ನೋಡಲೂ ಇಲ್ಲ. ಸಾಕಷ್ಟು ವಾಹನಗಳು ಅದೇ ಸಂದರ್ಭದಲ್ಲಿ ಹೋದರೂ ಯಾರು ಕೂಡ ವೃದ್ಧೆಯ ಕಡೆ ಮುಖ ಮಾಡಲಿಲ್ಲ. ಅದೇ ಸಂದರ್ಭದಲ್ಲಿ ಸದಾ ಸಮಾಜ ಸೇವೆಯಲ್ಲಿ ತೊಡಗಿರುವ ನಿಸ್ವಾರ್ಥಿ ಸಮಾಜ ಸೇವಕ ಸಂಪತ್ ಪೂಜಾರಿ ತಮ್ಮ ವೈಯಕ್ತಿಕ ಕಾರ್ಯದ ನಿಮಿತ್ತ ಅದೇ ಹಾದಿಯಲ್ಲಿ ಹೊರಟಾಗ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಅಜ್ಜಿಯನ್ನು ಗಮನಿಸಿ ಕೂಡಲೇ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಇವರ ಈ ನಿಸ್ವಾರ್ಥ ಕಾರ್ಯ ಪ್ರಶಂಸನೀಯವಾದದ್ದು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಇವರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ದುರದೃಷ್ಟಕರ ಸಂಗತಿ. ಸಹಾಯ ಮಾಡಿದವರನ್ನೇ ಅಪರಾಧಿ ಥರ ಬಿಂಬಿಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ಸಂಪತ್ ಪೂಜಾರಿಯವರನ್ನು ಸಂಪರ್ಕಿಸಿದಾಗ ಗಳ ಈ ಕೃತ್ಯದ ಬಗ್ಗೆ ನೋವನ್ನು ಹೊರಹಾಕಿದ್ದಾರೆ. ಒಂದು ಕಾಂಡಂಜೆ ಎಡಮಕ್ಕಲ ಗಂಟೆಗೆ ರೋಡ್ ಸೈಡ್ ಬೂರ್ದಿತ್ತು ರೀ ಆಕ್ಸಿಡೆಂಟ್ ಆದ ಹಿಂಗೆ ವಿಷಯ ಗೊತ್ತಿದ್ವಿ. ಅಂದ್ರೆ ತೂನಾಗ ಅಲ್ಪ ಬೂರ್ದಿತ್ತು ಅಂತ ಹೋದ್ವಿ, ಹಿಂಗೆ ಗಾಡಿ ಉಂಟಾದ ಅವನ ಆಸ್ಪತ್ರೆ ಸೇರಿಸೋದು, ಆಸ್ಪತ್ರೆ ಅಲ್ಲದೆ ಎಮರ್ಜೆನ್ಸಿ ಮಾಡಿ ವೆನ್ಲಾಕ್ ಹಾಸ್ಪಿಟ್ಲಿಗೆ ಸೇರ್ಸ ಕರಪುಡಂಜೆ ವ್ಯವಸ್ಥೆ ಮಾಡ್ತದೆ. ಆರ್ಥಿಕ ದಾಖಲೆ ಆರ್ಥಿಕ ದಾಖಲೆ ಒಂದು ಫಿರೈತ ದಾಖಲೆ ಒಂದು ಖರ್ಚಿಗೆ ಇತ್ತು, ನಮ್ಮ ಆಯ್ನ ಖರ್ಚಿಗೆ ಕಾಸು ಕೊಡ್ದಿತ್ತ. ಅವನು ಪೂರ ಮಾಧ್ಯಮ ದಾಖಲೆ ಪೂರ ಅಂತ ಮಾನವೀಯತೆ ಬೇರೆದಾರೆ ಬಂದು ಏನಾದ್ರೆ ಪೂರ ಮಾಧ್ಯಮ ಮಲ್ತಿತ್ತೇನೆ, ಈಗ ನಾನು ನಿಲ್ಲ ಬರ್ತಿರ್ತೇನೆ ಪಕ್ಕ ಮತ್ತೆ ವೆಬ್ ಬರ್ತಿರ್ತೇನೆ. ಅವರು ಆಯ್ನ ಟಿಕೆ ಒಂದು ಎನ್ನ ಬಗ್ಗೆ ಅಜ್ಜಿಗೆ ಡಿಕ್ಕಿ ಹೊಡೆದ ರಿಕ್ಷಾ ಚಾಲಕ ಬಂಧನ ಬಂದು ಎನ್ನ ಫೋಟೋ ಬಾರ್ದು ಅಪಪ್ರಚಾರ ಮಾಡ್ತಂದು ಬರ್ತಿ. ಅಂಚೆ ಸುಮಾರು ಜನ ಹಿಂಗೆ ಕಾಲ್ ಮಾಡಿ ಕೇಳಿರಿ, ಈಗ ಕಾಣೆ ಇಂಚು ಇಂಥ ನ್ಯೂಸ್ ಬರೋದೊಂದು ನಿಕ್ಲು ಇತ್ತ ಹಿಂಬೆ ಈ ಚಾಲಕ್ಕೆ ಬಂದು ಬಂದ ಬಂದು ಹಿಂಗೆ ಕುಂಜಿ ಮಸ್ತ್ ಜನ ಫೋನ್ ಮಾಡಿ ಇಂಚ ಜದಾ ಏನಂದು ಕೂಡ ಕೇಳಿ ಆಯ್ತು. ಹಿಂಗೆ ಮನಸ್ಸಿಗೆ ಮಸ್ತ್ ಬೇಜಾರಾತನು ಎಡ್ಡ ಬಲ್ಪರ ಬೋದಲ್ಲ ಹಿಂಗೆ ಇಂಚ ಇಂಚ ಒಂದು ಬರ್ತದ ಆ ನ್ಯೂಸ್ ಚಾನಲ್ ಆಗಿದೆ. ಆಗ ವಿಷಯ ತೆರೆಯ ನೋಡತ್ತ ನ್ಯೂಸ್ ಚಾನಲ್ ಬಂಡೆ ಫೈನಲ್ ಅದು ನಮ್ಮ ನಂಬುನು ಆಯ್ನು ಆಯ್ದು ಮಲ್ಪಡು ಆಯ್ನ ಫೈನಲ್ ಅದು ನಮ್ಮ ನಂಬುನು ಅದು ನ್ಯೂಸ್ ಚಾನಲ್ ಬಂಡ ಏರ್ಲ ನಾನು ನ್ಯೂಸ್ ಬತ್ತಿಬಿಟ್ಟಿಗೆ ಒಂದು ಕರೆಕ್ಟ್ ಒಂದು ಏನು ಇಮ್ಮಿ ತಪ್ಪು ಮಾಹಿತಿ ಗೊತ್ತಿನ ಇಡ್ತು ತುಂಬ ತೆರೆಯ ಸ್ಟೇಷನ್ ಅದನ್ನ ಅಜ್ಜಿ ದಾಖಲೆ ಒಂದು ಮಲ್ತದ ಅದು ನಮ್ಮ ಬರ್ತದೆ ಕೇಳ ಪಾಡ್ನ ಮುಂದತ್ತೆ ಅವಟ ಹಿಂಗೆ ಬಾರಿ ಮುಂದೆ ಆತಂದು ಅವ್ರು ದಾಯ ಮಲ್ದೇರ ಉದ್ದೇಶಪೂರ್ವಕ ಅದು ಮಲ್ದೇರ ಎನ್ನ ಬಲ ಅವ್ರು ತಂದೆ ಎನ್ನ ವಾಟ್ಸಪ್ದ ಡಿ ಪಿದ ಫೋಟೋ ನಂದು ಎತ್ತ ಪಾಡ್ದಿನಿ ಹಿಂಗೆ ಕುರ್ತನ ಫೋಟೋ ಹತ್ತು ವಾಟ್ಸಪ್ ಡಿ ಪಿದ ಫೋಟೋ ಎತ್ತದ ಆ ಪಾಡ್ದು ಅಂತಿದ್ದ ಒಂದು ಕಾರ್ಯ ಆತನು ಆಯ್ಕೆ ಆಯ್ದು ಮಲ್ದೇನ ಅದು ಏನಲ್ಲ ಬೇತಾರ ಮಲ್ದಿರ ನಮಗೆ ಗೊತ್ತು ಇದು ಅದು ವಿಷಯ ಅಂದ್ರೆ ಹೆಂಗೆ ಹೆಂಗೆ ದೂದ್ ಬಿಟ್ಟಿನ ಒಂದು ಇಜ್ಜಿ ಹೆಂಗೆ ಬಂದು ಹೆಂಗೆ ಪ್ರಚಾರಕ್ಕೋಸ್ಕರ ಮಲ್ದಿನ ಹತ್ತವೆ ಪ್ರಚಾರ ತನ್ನದು ಯಾಕಲ ತೂಯಿನ ಹಾಕ್ಲು ಅದನ್ನ ಮಲ್ದು ಮಲ್ತೊಂಬತ್ತೀರಿ ಹೆಂಗೆ ಪ್ರಚಾರ ಬೋರ್ಡ್ಲ ಬಿಡ್ಚಿ ದುಮ್ಮ ಹೆಚ್ಚಿದ ಬೆಲೆ ಮಲ್ದೆ ಪೊಲೀಸರು ಲಾಕ್ಡೌನ್ ಪರ ಬೆಲೆ ಮಲ್ದೆ ಕೆಲವು ಜನ ಕೆಲವು ಆಹಾರ ಕಿಟ್ಲ ಕೊಟ್ಟೆ ಅದನ್ನು ಹಾಸ್ಪಿಟ್ಲ್ ಕೊನೆ ಪ್ರಂಚಿತ ಪೇಷಂಟ್ ಅವಲ ಮಲ್ದೆ ನೆಡ್ ದುಮ್ಮ ಪಾಲಕ್ ಕಲ್ಬಿ.